ಜಗಳೂರುಪಟ್ಟಣದ ತಾಲೂಕು ಕಚೇರಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಜಿಲ್ಲಾಧಿಕಾರಿ ಮಹಾಂತೇಶ ಬೆಳಗಿಯವರು ಬುಧವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕು ಕಚೇರಿಯಲ್ಲಿರುವ ವಿವಿಧ ವಿಭಾಗದ ಕೊಠಡಿಗಳಿಗೆ ತೆರಳಿ ಕಾರ್ಯವೈಖರಿಯ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಇನ್ನು ತಾಲೂಕು ಕಚೇರಿಯ ಮೇಲ್ಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಕೊಠಡಿಗಳ ಕಾಮಗಾರಿಯನ್ನು ತ್ವರಿತಗತವಾಗಿ ಕಾಮಗಾರಿಯನ್ನು ಮುಗಿಸಿ ಕೊಠಡಿಗಳನ್ನು ಕೊಡಬೇಕು, ಇಲ್ಲವಾದರೆ ಬೇರೆಯವರಿಗೆ ಕೊಠಡಿ ನಿರ್ಮಾಣಕ್ಕೆ ಕೊಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಂತರ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಕುಂದು ಕೊರತೆ ಆಲಿಸುವ ಸಭೆ ನಡೆಸಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಇನ್ನು ಇದೇ ವೇಳೆ ವೃದ್ಧಾಪ್ಯ ವೇತನ, ವಿಧವೆ ವೇತನ ಸೇರಿದಂತೆ ಇತರೆ ವೇತನಗಳು ಸಾರ್ವಜನಿಕರಿಗೆ ಒದಗಿಸಿದ್ದರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಅಧಿಕಾರಿ ಸಿಬ್ಬಂದಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ದಾವಣಗೆರೆ ಉಪವಿಭಾಗಾಧಿಕಾರಿ ದುರ್ಗಾಶ್ರೀ, ತಹಸೀಲ್ದಾರ್ ಸಂತೋಷ್ ಕುಮಾರ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಪತಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ, ಗ್ರೇಟ್ ತಹಸೀಲ್ದಾರ್ ಮಂಜಾನಂದ್, ಉಪ ತಹಸೀಲ್ದಾರ್ ರಾಮಚಂದ್ರಪ್ಪ ಸೇರಿದಂತೆ ಇತರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮ್ಮ ರೆಕಾರ್ಡ್ ಅನ್ನ ಹೊರಗೆ ಕಳಿಸಿದ್ರೆ ಏನಂತಾರೆ ಅದಕ್ಕೆ? ನಮ್ಮ ರೆಕಾರ್ಡ್ ಅನ್ನ ಹೊರಗೆ ಕಳಿಸಿದ್ರೆ ಏನಾಗುತ್ತೆ? ಒಂದು ಒಂದು ವಾರದೊಳಗಾದ್ರೆ ರಿಪೇರಿ ಮಾಡಿಸ್ಬೇಕು, ಇಲ್ಲ ಹೊಸ ಮಷಿನ್ ತಗೊಳ್ಬೇಕು, ಅದಕ್ಕೆ ಏನ್ ಬೇಕು ದುಡ್ಡು ನಾನು ಕೊಡ್ತೇನೆ. ಹೊರಗೊಟ್ಟ ನಿರೂಪಣೆ ಆಗಿದೆ. ಬರ್ದಿದ್ರೆ ನಾನು ಕಂಪ್ಲೀಟ್ ನಮ್ದು ಏನು ಇನ್ಸ್ಪೆಕ್ಷನ್ ಇದೆ ಅದನ್ನೆಲ್ಲ ಮಾಡ್ತೇನೆ.
ಮತ್ತು ತಾಲೂಕು ಆಸ್ಪತ್ರೆ ಮತ್ತೊಂದು ಇಲ್ಲಿ ತಾಲೂಕು ಮಟ್ಟದ ಕಚೇರಿಗಳಲ್ಲಿ ಅಲ್ಲಿ ಭೇಟಿ ಕೊಡ್ತೀವಿ. ಅದರ ಜೊತೆಗೆ ವಿವಿಧ ವಸತಿ ನಿಲಯಗಳೇನಿದೆ ಅಂತಲ್ಲಿ ಭೇಟಿ ಕೊಡ್ತೀವಿ. ಒಟ್ಟಾರೆಯಾಗಿ ಇಡೀ ಸರ್ಕಾರಿ ವ್ಯವಸ್ಥೆ ಎದ್ದು ನಿಂತು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು, ಅದನ್ನು ಮಾಡಲಿಕ್ಕೆ ಈ ಒಂದು ವಿಸಿಟ್. ಮತ್ತು ಉಳಿದ ತಾಲೂಕುಗಳಲ್ಲಿ ನಾನು ಭೇಟಿ ಕೊಟ್ಟಾಗ ಅನೇಕ ಜನ ಬಂದು ನಮಗೆ ಅಹವಾಲುಗಳನ್ನು ಕೊಟ್ಟಿದ್ದಾರೆ. ಆ ಅಹವಾಲುಗಳು ಸಾಕಷ್ಟು ಇತ್ಯರ್ಥ ಆಗಿದೆ. ಈ ಕಾರ್ಯಕ್ರಮ ಜನರಿಗೆ ಬಹಳಷ್ಟು ಮೆಚ್ಚಿನ ಕಾರ್ಯಕ್ರಮ ಆಗಿ ಪರಿಣಮಿಸಿದೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನುವಂಥ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿದೆಯೋ ಅಷ್ಟೇ ಯಶಸ್ವಿ ಈ ಕಾರ್ಯಕ್ರಮ ಕೂಡ ಆಗಿದೆ. ಸೊ ಆ ಕಾರ್ಯಕ್ರಮದಿಂದ ಜನರಿಗೆ ನಾನು ಇದು ಫಸ್ಟ್ ಟೈಮ್ ನಾನು ಭೇಟಿ ಕೊಡ್ತಾ ಇದ್ದೇನೆ. ಸರದಿಯಂತೆ ಎಲ್ಲ ತಾಲೂಕಿಗೂ ನಾವು ಪ್ರತಿಭೆಗಳವರ ನಾವು ಭೇಟಿ ಕೊಡ್ತೀವಿ. ಇನ್ನುಳಿದ ಜಗಳೂರು ದಾವಣಗೆರೆ ಮತ್ತು ಹೊನ್ನಾಳಿ ನ್ಯಾಪ್ ತೊಳೆದಿದೆ. ಅದಾದ ನಂತರ ಮತ್ತೆ ನೆಕ್ಸ್ಟ್ ನಮ್ಮ ಜಗಳೂರು ಸರದಿ ಬರ್ತದೆ. ಹೀಗೆ ನಾವು ಭೇಟಿ ಕೊಡೋದ್ರಿಂದ ಇಲ್ಲಿ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ. ಎಲ್ಲರೂ ಬಹಳಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಜಿಡ್ಡು ಗಟ್ಟಿ ಕೂತಂತಹ ರೈಲುಗಳು ಮತ್ತು ಏನಾಗ್ತಾವೆ ಎಲ್ಲ ಚೆನ್ನಾಗಿ ಕ್ಲಿಯರ್ ಆಗ್ತವೆ. ಇತ್ತ ಜಗಳೂರುಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಮಾಂತೇಶ್ ಬೆಳಗಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಆಸ್ಪತ್ರೆ ಒಳಗೆ ಪ್ರವೇಶಿಸುತ್ತಿದ್ದಂತೆ ನೇರವಾಗಿ ಓಪಿಡಿ ಕೊಠಡಿಗೆ ತೆರಳಿ ರೋಗಿಗಳನ್ನು ಮಾತನಾಡಿಸಿದರು. ಔಷಧಿಗಳನ್ನು ಆಸ್ಪತ್ರೆ ಒಳಗೆ ಕೊಡುತ್ತಾರಾ ಅಥವಾ ಹೊರಗಡೆ ಬರುತ್ತಾರಾ ಎಂದು ಪ್ರಶ್ನಿಸಿದರು. ಒಳಗಡೆ ಕೊಡುತ್ತಾರೆ, ಕೆಲವು ಔಷಧಿಗಳನ್ನು ಹೊರಗಡೆ ಬರುತ್ತಾರೆ ಎಂದು ರೋಗಿಗಳು ತಿಳಿಸಿದರು. ಯಾವುದೇ ಕಾರಣಕ್ಕೂ ಹೊರಗಡೆ ಔಷಧಿ ಬರೆಯುವಂತಿಲ್ಲ, ಹಾಗೆ ಹೊರಗಡೆ ಪ್ರಯೋಗಾಲಯಕ್ಕೆ ರಕ್ತ ಪರೀಕ್ಷೆಗೆ ಬರೆದುಕೊಡಬಾರದು. ಎಲ್ಲ ಬಡ ರೋಗಿಗಳು ಬರುತ್ತಾರೆ, ಅವರಿಗೆ ಆರ್ಥಿಕ ಹೊರೆ ಬರಬಾರದು. ಇನ್ನು ಮುಂದೆ ಇದೇ ರೀತಿ ಕಂಡು ಬಂದರೆ ಸುಮ್ಮನಿರುವುದಿಲ್ಲ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಹಾಗೂ ವೈದ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಅಲ್ಲಿಂದ ರೋಗಿಗಳ ಮತ್ತು ಹೆರಿಗೆ ಆಪರೇಷನ್ ಕೊಠಡಿಗೆ ಹೋಗಿ ಸ್ವಚ್ಛತೆಯನ್ನು ಪರಿಶೀಲನೆ ನಡೆಸಿದರು. ಯು ಹ್ಯಾವ್ ಟು ಗಿವ್ ಮಿ ದಿ ಇನ್ಫಾರ್ಮೇಶನ್, ಪಕ್ಕಾ ಇನ್ಫಾರ್ಮೇಶನ್ ಕೊಡಬೇಕು. ಹಾಗಿದ್ರೆ ಅವನನ್ನ ಸಸ್ಪೆಂಡ್ ಮಾಡ್ತೀನಿ ಇವತ್ತೇನೆ. ಏನಂತ ತಿಳ್ಕೊಂಡ್ರಿ ನೀವೆಲ್ಲ? ಒಬ್ಬ ಡಿ ಸಿ ಬಂದು ಇಡೀ ದಿವಸ ಇಲ್ಲಿ ಕಳೆದು ಹೋದ್ಮೇಲೆ ಒಂದು ಇದು ಆಗಿಲ್ಲ ಅಂತಂದ್ರೆ ಹೇಗೆ ಏನೋ ಬ್ಲಡ್ ಟೆಸ್ಟ್ ಮತ್ತೊಂದು ಇಂತಹ ಟೆಸ್ಟ್ ಅಂದ್ರೆ ಎಂ ಆರ್ ಐ ಸ್ಕ್ಯಾನಿಂಗ್ ಮತ್ತೊಂದು ಏನಾಯ್ತಲ್ಲ ಅದು ಇಲ್ಲ ಸಿ ಜಿ ಎಲ್ ಇಲ್ಲ. ನಾವು ದುರ್ಗಕ್ಕೆ ಬರ್ದು ಕೊಡ್ತೀವಿ ಇಲ್ಲ ಖಾಸಗಿ ಕಡೆ ಹೋಗ್ತಾರೆ. ಅದು ಮಂಜೂರಾಗಲಿ, ಮುಖ್ಯಮಂತ್ರಿಗಳು ಮಂಜೂರು ಮಾಡಿದ್ದಾರೆ, ಇನ್ನು ಬಂದಿಲ್ಲ. ಅದು ಬಿಟ್ಟರೆ ಉಳಿದದ್ದೆಲ್ಲ ನಮ್ಮ ಕಡೆನೆ ಮಾಡ್ಬೇಕು. ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾರಾದ್ರೂ ಈ ವ್ಯವಸ್ಥೆ ಇದ್ದರೂ ಕೂಡ ಅಂತಹ ಟೆಸ್ಟ್ ಅನ್ನ ಖಾಸಗಿ ಅವರು ಬರೆದು ಕೊಟ್ಟದ್ದು ಗೊತ್ತಾದ್ರೆ ಆ ಸಿಬ್ಬಂದಿಯನ್ನ ಡಿಸ್ಮಿಸ್ ಮಾಡ್ತಾರೆ. ತಿಳ್ಕೊಬೇಕು, ಡಿಸ್ಮಿಸ್ ಮಾಡ್ತೀವಿ ಅನ್ನೋದನ್ನ ನೆನ್ಪಿಟ್ಕೊಡ್ರಿ. ಮತ್ತು ಇದನ್ನ ಜನರಿಗೆ ತಲುಪಿಸ್ಬೇಕು. ಇತ್ತ ಜಗಳೂರುಪಟ್ಟಣದ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೆಳಗಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಇನ್ನು ಅಡುಗೆ ಕೊಠಡಿಗೆ ತೆರಳಿ ಆಹಾರ ಸಾಮಗ್ರಿಗಳನ್ನು ಪರಿಶೀಲನೆ ನಡೆಸಿದರು. ನಂತರ ವಿದ್ಯಾರ್ಥಿಗಳಿಂದ ಗುಣಮಟ್ಟ ಆಹಾರ ಹಾಗೂ ಸ್ವಚ್ಛತೆಯ ಬಗ್ಗೆ ವಿದ್ಯಾರ್ಥಿಗಳಿಂದ ವಿಚಾರಿಸಿದರು. ಇನ್ನು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಹಾಗೂ ಸ್ವಚ್ಛತೆ ಆಹಾರ ನೀಡುವಂತೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ದಾವಣಗೆರೆ ಉಪವಿಭಾಗಾಧಿಕಾರಿ ದುರ್ಗಾಶ್ರೀ, ತಹಸೀಲ್ದಾರ್ ಸಂತೋಷ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ, ಪಟ್ನಾ ಪಂಚಾಯಿತಿಯ ಮುಖ್ಯಾಧಿಕಾರಿ ಲೋಕ್ಯ ನಾಯಕ್, ಸಿಪಿಐ ಮಂಜುನಾಥ್ ಪಂಡಿತ್ ಸೇರಿದಂತೆ ಇತರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಹಾಸ್ಟೆಲ್ ವಾರ್ಡನ್ ಮತ್ತಿತರರು ಉಪಸ್ಥಿತರಿದ್ದರು. ಹಾಸ್ಟೆಲ್ ಬಂದ್ರೆ ಏನು ತಿಂದೆವು ಏನು ಗೌರ್ಮೆಂಟ್ ಯಾವುದು?